ರಾಜ್ಯದಲ್ಲಿ ನಡೆಯಲಿರುವಂತಹ ಮೊದಲ ಹಂತದ 14 ಕ್ಷೇತ್ರಗಳ ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನಿನ್ನೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯಗೊಂಡಿದ್ದು ಸದ್ಯ ಮನೆ ಮನೆ ಪ್ರಚಾರ ಶುರುವಾಗಿದೆ. ನೀತಿ ಸಂಹಿತೆ ಉಲ್ಲಂಘನೆ ಆಗದಂತೆ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿದೆ. 14 ಕ್ಷೇತ್ರಗಳ ಅಭ್ಯರ್ಥಿಗಳು ಇವತ್ತು ಮನೆ ಮನೆಗೆ ತೆರಳಿ ಪ್ರಚಾರವನ್ನು ನಡೆಸಲಿದ್ದಾರೆ. ಮನೆ ಮನೆ ಪ್ರಚಾರದ ವೇಳೆ ಅಭ್ಯರ್ಥಿ ಜೊತೆಗೆ 5 ಜನಕ್ಕಿಂತ ಹೆಚ್ಚು ಜನ ಇರುವಂತಿಲ್ಲ. ಧ್ವನಿವರ್ಧಕ ಬಳಸದೆ ಮತಯಾಚನೆ ಮಾಡಬಹುದಾಗಿದೆ. ಇನ್ನು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಬಿಟ್ಟು ಕ್ಷೇತ್ರಕ್ಕೆ ಸಂಬಂಧಪಡದ ವ್ಯಕ್ತಿಗಳು ಕಾಣಿಸಿಕೊಳ್ಳುವಂತಿಲ್ಲ. ಮತದಾನಕ್ಕೂ 48 ಗಂಟೆ ಮೊದಲು ಶೂನ್ಯ ಅವಧಿ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಅಬ್ಬರದ ಪ್ರಚಾರ ನಡೆಸುವಂತಿಲ್ಲ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಯ ಮತದಾನ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಆರಂಭವಾಗುತ್ತೆ. 14 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮೊದಲ ಹಂತದಲ್ಲಿ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ ಹಾಗೂ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಮತದಾನ ನಡೆಯಲಿದೆ. ಇನ್ನು ನಾಳೆ ಮೊದಲ ಹಂತದ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾಳೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ. ಮೊದಲ ಹಂತದ ಮತದಾನದಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಮತದಾರರಿದ್ದಾರೆ. ಮತಗಟ್ಟೆಯಿಂದ 200 ಮೀಟರ್ ದೂರದಲ್ಲಿ ಏಜೆಂಟ್ಗಳು ಕೂರಬಹುದು. ಮಾಧ್ಯಮದಲ್ಲಿ ಯಾವುದೇ ಸರ್ವೆಗೆ ಅವಕಾಶವಿಲ್ಲ ಅಂತ ಹೇಳಿದ್ದಾರೆ. ಫಾರ್ ಇಲೆಕ್ಷನ್ ಟೋಟಲ್ ವೋಟರ್ಸ್ ಇನ್ ಕರ್ನಾಟಕ ತಾವು 2 ಫೇಸ್ ನೋಡಿದರೆ 5,47,72,300. ನಾವು 26 ಏಪ್ರಿಲ್ಗೆ ಈ 30,602 ಮತಗಟ್ಟೆಯಲ್ಲಿ ಸುಮಾರು 2,88,00,000 ಜನ ವೋಟ್ ಮಾಡ್ತಾರೆ. ಅಲ್ಲಿ ಸುಮಾರು 1,40,000 ಪೋಲ್ ಸಿಬ್ಬಂದಿಗಳು, ಪೋಲಿಂಗ್ ಆಫೀಷಿಯಲ್ಸ್ ನಾವು ನೇಮಕ ಮಾಡಿದ್ದೀವಿ. 1,40,000 ಎಕ್ಸಾಕ್ಟ್ ನಂಬರ್ ಹೇಳಿದರೆ 1,39,495 ಸುಮಾರು 1,40,000 ನಮ್ಮ ಪೋಲಿಂಗ್ ಆಫೀಷಿಯಲ್ಸ್ ಅವ್ರಿಗೆ ಕೆಲಸ ಮಾಡ್ತಾರೆ. ಜೊತೆಗೆ ಅವ್ರ ಜೊತೆಗೆ 5,000 ಮೈಕ್ರೋ ಅಬ್ಸರ್ವರ್ ಕೂಡ ಅಲ್ಲಿ ಇರ್ತಾರೆ. ಪೋಲಿಂಗ್ ಫಾರ್ ಇಲೆಕ್ಷನ್ ಟೋಟಲ್ ವೋಟರ್ಸ್ ಇನ್ ಕರ್ನಾಟಕ ತಾವು 2 ಫೇಸ್ ನೋಡಿದರೆ 5,47,72,300. ನಾವು 26 ಏಪ್ರಿಲ್ಗೆ ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗ್ಯಾರಂಟಿ ಕಾರ್ಡ್ಗಳ ವಿತರಣೆ ಆರೋಪ ಸದ್ದು ಮಾಡಿತು. ಹೀಗಾಗಿ ಕ್ಷೇತ್ರದಲ್ಲಿ ಭದ್ರತೆಗೆ ಪ್ಯಾರಾಮಿಲಿಟರಿ ಕರೆಸುವಂತೆ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ 7 ಪ್ಯಾರಾಮಿಲಿಟರಿ ಫೋರ್ಸ್ ಕೊಟ್ಟಿದ್ದು ಚುನಾವಣಾ ಅಕ್ರಮದ ಮೇಲೆ ಕಣ್ಣಿಡಲಾಗಿದೆ. ಬೀದರ್ ಲೋಕಸಭೆಯ ಅಖಾಡ ರಂಗೇರಿದೆ. ನಿನ್ನೆಯಷ್ಟೇ ಕಾಂಗ್ರೆಸ್ ನಾಯಕರು ಭರ್ಜರಿ ಸಮಾವೇಶವನ್ನು ನಡೆಸಿ ಸಾಗರ್ ಕಂಡ್ರೆ ಪರ ಪ್ರಚಾರವನ್ನು ಮಾಡಿದ್ರು. ಇವತ್ತು ಬಿಜೆಪಿಯ ನಾಯಕರು ಮತಭೇಟಿಯನ್ನು ನಡೆಸಲಿದ್ದಾರೆ. ಇವತ್ತು ಇಡೀ ದಿನ ಮಾಜಿ ಸಿಎಂ ಯಡಿಯೂರಪ್ಪ ಬೀದರ್ ಕ್ಷೇತ್ರದಲ್ಲಿ ಅಭ್ಯರ್ಥ ಪ್ರಚಾರವನ್ನು ಮಾಡ್ತಾರೆ. ಬಿಜೆಪಿ ಅಭ್ಯರ್ಥಿ ಭಗವಂತ ಕೂಬಾ ಪರ ಬಿಎಸ್ವೈ ಕ್ಯಾಂಪೇನ್ ಮಾಡಲಿದ್ದಾರೆ. ಔರಾದ್ನ ಪ್ರಚಾರ ಬಳಿಕ ಬಿಎಸ್ವೈ ವೀರಶೈವ ಲಿಂಗಾಯತ ಮಠಾಧೀಶರು ಮರಾಠ ಸಮುದಾಯದ ಮುಖಂಡರೊಂದಿಗೆ ಸಾಲು ಸಾಲು ಸಭೆಯನ್ನು ನಡೆಸುತ್ತಾರೆ. ಇನ್ನು ಬೀದರ್ನಲ್ಲಿ ಪ್ರಚಾರದಿಂದ ದೂರ ಉಳಿದಿರುವ ಪ್ರಭು ಚೌಹಾಣ್ ಇಂದಾದರೂ ಕೂಡ ಬರ್ತಾರಾ ಅಂತ ಕಾದು ನೋಡಬೇಕಿದೆ. ಬೆಳಗಾವಿ ಚುನಾವಣಾ ಕಣ ರಂಗೇರಿದೆ. ಪ್ರಧಾನಿ ಮೋದಿ ಆಗಮನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ 28ನೇ ತಾರೀಕು ಚುನಾವಣಾ ಪ್ರಚಾರಕ್ಕೆ ಮೋದಿ ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶದ ಮೂಲಕ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಹಾಗೂ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್ ಮಾಡಲಿದ್ದಾರೆ. ಏಪ್ರಿಲ್ 28ರಂದು ಬೆಳಗಾವಿಯ ಮಾಲಿನಿ ಸಿಟಿಯಲ್ಲಿ ಸಮಾವೇಶ ನಡೆಯಲಿದ್ದು ಮೋದಿ ಏಪ್ರಿಲ್ 27ಕ್ಕೆ ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಿ ಬೆಳಗ್ಗೆ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ. ಜೊಲ್ಲೆ ಗ್ರೂಪ್ನಿಂದ ನಿರ್ಮಾಣಗೊಂಡಿರುವಂತಹ ಐಟಿಸಿ ವೆಲ್ಕಮ್ ಹೋಟೆಲ್ನಲ್ಲಿ ಮೋದಿ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಈಗ ಅದು ನಮಗೆ ಹಾಗೆ ಮಾಹಿತಿ ಬಂದಿದೆ, ನಮ್ಮ ಪ್ರಧಾನ ಮಂತ್ರಿ ಬಹುಶಃ ಬೆಳಗಾವಿಗೆ ವಿಸಿಟ್ ಬಾರಬಹುದು ಅಂತ ಕೆಮ್ಯಾಚಿಂಗ್ ಸಲುವಾಗಿ ಇಲ್ಲಿ ನಮ್ಮಲ್ಲಿ ಕೂಡ ಒಂದು ಮೀಟಿಂಗ್ ನಾವು ಮಾಡಿದ್ವಿ. ಸೊ ಆರು ಬಂದಾಗ ನಮ್ಮಲ್ಲಿ ಎಲ್ಲ ಸುಕ್ತ ಬಂದೋಬಸ್ತ್ ನಾವು ಮಾಡ್ತೀವಿ ವಾಟ್ ಇಸ್ ರಿಕ್ವೈರ್ಡ್. ಈಗ ನೋಡಿ, ಈವರೆಗೆ ಅಷ್ಟು ಫುಲ್ ಕನ್ಫರ್ಮೇಷನ್ ಬಂದಿಲ್ಲ ನಮಗೆ, ಬಾರಬಹುದು ಅಷ್ಟೇ ಇದೆ. ಆದರೆ ನಮ್ಮ ಜವಾಬ್ದಾರಿ ಏನಿದೆ ಅದು ಪ್ರೊಟೆಕ್ಷನ್ ಕೊಡಲಿಕ್ಕೆ. ಸೊ ಏನೇನು ಪ್ರೊಟೆಕ್ಷನ್ ನಾವು ಕೊಡಬೇಕಾಗುತ್ತೆ ಅದು ನಾವು ಕೊಡ್ತೀವಿ. ಅದು ಟೈಮಿಂಗ್ಸ್ ಮೇಲೆ ಬಹುಶಃ ನೋಡ್ತೀವಿ, ಏನು ಕನ್ಫರ್ಮೇಷನ್ ಬರಬೇಕು ನಮಗೆ ಅದು ಕೂಡ ಇರಬಹುದು. ಅದು ಕೂಡ ಏನು ಫೈನಲ್ ಡಿಸಿಷನ್ ಆಗಿದೆ, ನಾವು ಎಲ್ಲ ರೆಡಿ ಆಗಿದ್ವಿ. ಹಾಂ ಸ್ವಲ್ಪ
ಚಿಕ್ಕೋಡಿ ಲೋಕಸಭಾ ಕಾಡಕ್ಕೆ ಇವತ್ತು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಡುತ್ತಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರ ಸಭೆಯನ್ನು ನಡೆಸಲು ಸುರ್ಜೇವಾಲಾ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿಗಾಗಿ ಸುರ್ಜೇವಾಲಾ ಮಾಸ್ಟರ್ ಪ್ಲಾನ್ ನಡೆಸಲಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಹುಕ್ಕೇರಿ ನಿವಾಸದಲ್ಲಿ ಸುರ್ಜೇವಾಲಾ ಸಭೆಯನ್ನು ನಡೆಸುತ್ತಾರೆ. ಲಿಂಗಾಯತ ನಾಯಕರ ಸಭೆ ನಡೆಸಿ ಮತಗಳಿಗೆ ಮತಗಳನ್ನು ಹೆಚ್ಚಿಸುವಂತಹ ಬಗ್ಗೆ ಕೆಲಸದ ಬಗ್ಗೆ ಸೂಚನೆಯನ್ನು ಕೊಡಲಿದ್ದಾರೆ. ವಿಜಯಪುರ ಲೋಕಸಭೆ ಕ್ಷೇತ್ರ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಪಣ ತೊಟ್ಟಿದೆ. ಬಿಜೆಪಿ ಭದ್ರಕೋಟೆಯಾಗಿರುವಂತಹ ವಿಜಯಪುರದಲ್ಲಿ ರಾಹುಲ್ ಗಾಂಧಿ ಮತಬೇಟೆ ಮಾಡ್ತಾರೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ವಿಜಯಪುರಕ್ಕೆ ಆಗಮಿಸಲಿರುವಂತಹ ರಾಹುಲ್ ಗಾಂಧಿ ಜೈಪುರ ನಗರದ ಬಿಎಲ್ಡಿ ಹೊಸ ಕ್ಯಾಂಪಸ್ ಮೈದಾನದಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ. ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಮುಖಂಡ ಕೆಸಿ ವೇಣುಗೋಪಾಲ್ ಸೇರಿದಂತೆ ಹಲವರು ಸಾಥ್ ನೀಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲಗೂರು ಪರ ರಾಹುಲ್ ಗಾಂಧಿ ಪ್ರಚಾರವನ್ನು ನಡೆಸಲಿದ್ದಾರೆ.